ವಡೆ ಬಹಳ ಚಂದ ಇದೆ, ಒಳ್ಳೊಳ್ಳೆ ಉಬ್ಬಿದೆಯಲ್ಲ, ಏನೇನ್ ಹಾಕಿದ್ರಿ? ಇದಕ್ಕೆ ಅಕ್ಕಿ ಹಿಟ್ಟು ಮತ್ತೆ ಮೆಂತ್ಯ ಬೆಣ್ಣೆ ಉಪ್ಪು. ಈಗ ನೋಡಿ ವಡೆ ತಟ್ಟು ತೋರಿಸ್ತಾ ಇದ್ದೀನಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಕಾಣ್. ಹಾಗೆ ನೋಡಿ ಇವಾಗ ಎಣ್ಣೆಲಿ ಬಿಟ್ಬಿಟ್ಟು ಅದು ಕರ್ದು ಪೂರ್ತಿ ಕರ್ದಾಗಿದೆ. ಅದನ್ನ ಇವಾಗ ತೂತಿರೋ ಇದರಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಎಣ್ಣೆ ಡ್ರೈನ್ ಮಾಡಿಬಿಟ್ಟು ಇವಾಗ ಎಣ್ಣೆ ಇಡೋದು. ಈಗ ಏನೇನು ಬೇಕಂತ ನೋಡೋಣ. 3 ಕಪ್ಪು ಅಕ್ಕಿ ಹಿಟ್ಟು ಫೈನ್ ಆಗಿರ್ಬೇಕು ಟ್ಯಾಲ್ಕಮ್ ಪೌಡರ್ ಹಾಗೆ. ಮತ್ತೆ ಒಂದು ಅರ್ಧ ಟೀಸ್ಪೂನ್ ಮೆಂತ್ಯ, ಎಲ್ಲ ಪುಡಿ ಹಾಕೋದಿಲ್ಲ. ಮತ್ತೆ 2 ಟೀಸ್ಪೂನ್ ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೆಂತೆ ಹಾಕಿದ್ರೆ ಕೈ ಆಗುದಿಲ್ವಾ? ತುಂಬಾ ಹಾಕ್ಬಿಟ್ರೆ ಕೈ ಆಗುತ್ತೆ. ನಾನು ಹಾಕೋ ಸ್ವಲ್ಪ, ಇದು ತುಂಬಾ ಒಳ್ಳೆ ಫ್ಲೇವರ್ ಕೊಡತ್ತೆ ಹುರಿದು ಪುಡಿ ಹಾಕಿದ್ರಿಂದ. ಜೀರಿಗೆ ಹಾಕ್ಬೋದಾ ಮೆಂತೆ ಬದಲಾಗಿ? ಜೀರಿಗೆ ಮತ್ತೆ ಉದ್ದಿನ ಬೇಳೆನೂ ಹಾಕಿ ಇನ್ನೊಂದು ವರ್ಷನ್ ಇದೆ ಅದು ಮಾಡೋದು. ಅದನ್ನ ಇನ್ ಯಾವಾಗಾದ್ರೂ ಹಾಕ್ತೀನಿ ನಾನು, ಅದು ತುಂಬಾ ಚೆನ್ನಾಗಾಗುತ್ತೆ. ಕೆಲವು ಫ್ಯಾಮಿಲಿಲಿ ಇದನ್ನ ಹಾಕ್ತಾರೆ, ಕೆಲವು ಫ್ಯಾಮಿಲಿಲಿ ಅದನ್ನ ಹಾಕ್ತಾರೆ. ಯಾವ ಪದ್ಧತಿ ಇದೆಯೋ ಹಾಗೆ ಮಾಡೋದು ಗಣಪತಿಗೆ. ಈಗ ಅದನ್ನ ಕುಟ್ಟೋದು ಕಲ್ಲು ಮತ್ತೆ ಇದಿರುತ್ತಲ್ಲ ಅದ್ರಲ್ಲಿ ಹಾಕ್ಬಿಟ್ಟು ನೈಸ್ ಆಗಿ ಆ ಮೆಂತ್ಯನ ಕುಟ್ಬೇಕಾಗತ್ತೆ. ಆಮೇಲೆ ಜರಡಿ ಹಿಡಿದ್ಬಿಟ್ಟು ಆ ಪೌಡರ್ನ ಹಾಕೋದು. ನಾವು ಸ್ವಲ್ಪ ಹಾಕೋದು, ಎಲ್ಲ ಹಾಕ್ಬೇಕಂತಿಲ್ಲ. ಪುಡಿ ಮಾಡಿರೋದು ಫೈನ್ ಆಗಿ ಪುಡಿ ಆಗ್ಬೇಕು ನೋಡಿ. ಈಗ ಫೈನ್ ಆಗಿ ಪುಡಿ ಆಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಅದನ್ನ ಜರಡಿ ಹಿಡಿದ್ಬಿಟ್ಟು ಅರ್ಧದಲ್ಲಿ ಒಂದು ಅರ್ಧ ಟೀಸ್ಪೂನ್ ಹಾಕ್ತೀನಿ ಅಷ್ಟೆ. ಈಗ 3 ಕಪ್ಪು ಅಕ್ಕಿ ಹಿಟ್ಟನ್ನ ಅದಕ್ಕೆ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ಅರ್ಧ ಟೀಸ್ಪೂನು ಹುರಿದಿರೋಂಥ ಮೆಂತ್ಯ ಪೌಡರ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಎರಡು ಟೀಸ್ಪೂನು ರೂಮ್ ಟೆಂಪರೇಚರ್ಗೆ ಇರುವಂತಹ ಬೆಣ್ಣೆ ಹಾಕೊಳ್ಳಿ ಆಯ್ತಾ. 2 ಟೀಸ್ಪೂನು ಅದನ್ನ ಇವಾಗ ಚೆನ್ನಾಗಿ ಉಜ್ಕೋಬೇಕಾಗತ್ತೆ. ಎಲ್ಲ ಹಿಟ್ಟಿಗೂ ಪೂರ್ತಿ ಉಜ್ಕೋಬೇಕು. ಎಷ್ಟು ಚೆನ್ನಾಗಿ ಉಜ್ಕೋಬೇಕು ಅಂತಂದ್ರೆ ಅದು ಪೂರ್ತಿ ಮಿಕ್ಸ್ ಆಗಿ ಬಂದು ಒಂಥರ ರವೆ ರವೆ ಅಂತ ಒಂಥರ ಮಿಕ್ಸ್ ಆದಾಗೆ ಗೊತ್ತಾಗತ್ತೆ. ಹೋಲ್ ಶೇಪ್ ಅಂತ ಹೇಳಿದಿರಲ್ಲ, ಏನಂತು? ಇವಾಗ ಅದು ಬೆಣ್ಣೆ ಉಜ್ಜಿದ್ರಿಂದ ಪುಗುರ್ತಿ ಹಿಟ್ಟಿಗೆ ಇವಾಗ ನಾವು ಉಂಡೆ ಕಟ್ಟದಾಗ ಉಂಡೆ ಬರಬೇಕು ಕಟ್ಟದಾಗ ಅದು ಹಿಟ್ಟದು, ಅವಾಗ ಅದು ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ. ಅದೇ ಹೋಲ್ ಶೇಪ್ ಅಂದ್ರೆ. ಈಗ ಹಾಲು ಹಾಕ್ಬಿಟ್ಟು ನಂದು ಕಾದಾರಿದ ಹಾಲು ಹಾಕ್ತಾ ಇದ್ದೀನಿ. ಒಂದು, ನನ್ನ ತಾಯಿ ಹಾಲು ಬದಲಾಗಿ ತೆಂಗಿನಕಾಯಿದು ನೀರು ಹಾಕ್ತಿದ್ದು, ಅದು ಹೇಗೆ? ಓ, ಅದರಿಂದ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಅದು ಇನ್ನೊಂದು ವರ್ಷನು. ಅವಾಗ ನೀವು ಬೇಕಾದ್ರೆ ಉದ್ದಿನ ಬೇಳೆ ಮತ್ತೆ ಜೀರಿಗೆ ಹಾಕ್ತಿರಲ್ಲ, ಆವಾಗ ತೆಂಗಿನದು ಕಾಯ್ದು ನೀರು ಒಡೆದಿದ್ ನೀರು ಇರುತ್ತಲ್ಲ ಅದು ಹಾಕಿ ಮಾಡ್ಬೋದು, ಚೆನ್ನಾಗಾಗುತ್ತೆ. ಇದಕ್ಕೂ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನಾನು ಹಾಲು ಹಾಕ್ತಾ ಇದ್ದೀನಿ ಅಷ್ಟೆ. ಉಳಿದಿದ್ದು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೃದುವಾಗಿ ಹಿಟ್ಟು ಮಾಡ್ಕೋಬೇಕು. ಈಗ ಚಪಾತಿ ಹಿಟ್ಟಿಗಿಂತ ಒಂಚೂರು ಮೃದು ಆದ್ರೆ ಒಳ್ಳೇದಿದು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಕೈಗೆ ತಾಗ್ಬಾರ್ದು. ನಾವು ಇದ್ ಮಾಡಿದಾಗ ಕಲ್ಸಿದ ಮೇಲೆ ಕೈಗೆ ಏನು ತಾಗ್ಬಾರ್ದು, ಎಷ್ಟು ಮುಟ್ಟಿದ್ರು ಕೈಗೆ ತಾಗ್ಬಾರ್ದು. ಈಗ ನೋಡಿ 10 ನಿಮಿಷ ಅದನ್ನ ರೆಸ್ಟ್ ಮಾಡಕ್ ಇಡ್ಬೇಕು. ಯಾಕೆ? ಅದು ರೆಸ್ಟ್ ಮಾಡಕ್ ಇಡೋದು ಯಾಕಂದ್ರೆ ಅದಕ್ಕೆಲ್ಲ ಚೆನ್ನಾಗಿ ತಾಗಿ ನಮ್ಗೆ ತಟ್ಟಕ್ ಬರ್ಲಿ ಅಂತ ಅಂದ್ಬಿಟ್ಟು ಅಷ್ಟೆ. ಓಹೋ, ಈಗ ಗೋ, ಅದನ್ನ ಚೆನ್ನಾಗಿ ನಾದ್ ಬಿಟ್ಟಿದ್ದೀನಿ ನಾನು. ಈಗ ಮತ್ ನಾದ್ಬೇಕಂತೇನಿಲ್ಲ, ಜಸ್ಟ್ ನೋಡಿ ಇಷ್ಟು ನಾದಿದ್ರೆ ಸಾಕಾಗುತ್ತೆ. ಈಗ ಮಾರ್ಬಲ್ ಅಂದ್ರೆ ಗೋಲಿಯ ಅಷ್ಟು ಸೈಜ್ ಇಂದು ಗುಳಿಗೆ ತಗೊಂಡು ಪ್ಲಾಸ್ಟಿಕ್ ಶೀಟ್ಗೆ ಎಣ್ಣೆ ಸವರ್ಬಿಟ್ಟು ಪೂರ್ತಿ ಸವರೆ ಆದ್ಮೇಲೆ ಈ ಗುಳಿಗೆನಲ್ಲಿ ಇಟ್ಬಿಟ್ಟು ನಮ್ಮ ಹಿಮ್ಮಡಿ ಇರುತ್ತಲ್ಲ ಕೈದು, ಅದರಿಂದ ಅದಕ್ಕೆ ಹಿಮ್ಮಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಇದು ಸಾಧಾರಣ 3-4-5 ವಡೆ ತಟ್ಟಕ್ಕೆ ಸಾಕಾಗುತ್ತೆ ಇಷ್ಟು ಎಣ್ಣೆ ಹಚ್ಕೊಂಡ್ರೆ ಒಂದ್ಸತಿ. ಯಾಕಂದ್ರೆ ಅದಕ್ಕೆ ಹಚ್ಚಿದ್ದಿರುತ್ತಲ್ಲ ಸಾಕಾಗುತ್ತೆ, ಅಂಟಲ್ವಲ್ಲ ಕೈಗೆ, ಅದರಿಂದ ಆರಾಮಾಗಿ ವಡೆ ತಟ್ಬೋದು ನೋಡಿ. ಅಲ್ಲ, ಕೈಯಿಂದ ಬೆಟ್ಟಿಂದು ಇದು ಬರಬಾರ್ದ? ಅಲ್ಲ, ಬೆರಳಿಂದ ತಟ್ಟಿದ್ರೆ ಏನಾಗುತ್ತೆ ಅಂತಂದ್ರೆ, ಕೆಲವರು ಬೆರಳಿಂದ ತಟ್ಟುತ್ತಾರೆ ಬಟ್ ಬೆರಳು 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 ಬಂದ್ಬಿಡುತ್ತೆ, ಅವಾಗ ಏನಾಗುತ್ತೆ ಅಂತಂದ್ರೆ ವಡೆ ಉಬ್ಬಿ ಬರೋದೇ ಇಲ್ಲ. ಇದು ನಾವು ಹಿಮ್ಮಡೆಯಿಂದ ತಟ್ಟಿದ್ರಿಂದ ಈವನ್ ಆಗುತ್ತೆ, ಅದರಿಂದ ಉಬ್ಬಿ ಬರುತ್ತೆ. ಅಫ್ಕೋರ್ಸ್ ಎಲ್ಲ ವಡೆಯೇನು ಬಲ್ಲ, ಅದು ಡಿಪೆಂಡ್ಸ್, ಅಕ್ಕಿ ಹಿಟ್ಟಿನ ಮೇಲೂ ಡಿಪೆಂಡ್ ಆಗುತ್ತದೆ, ಬಟ್ ಕ್ರಿಸ್ಪಿ ಆಗೋದು ಡೆಫಿನೆಟ್. ಇದು ಗಣಪತಿಗೆ ಕೆಲವು ಫ್ಯಾಮಿಲಿಲಿ ಈ ಈ ಮಿಕ್ಸ್ ಈ ವರ್ಷನ್ ಮಾಡ್ತಾರೆ, ಕೆಲವರು ಉದ್ದಿನ ಬೇಳೆ ಮತ್ತೆ ಜೀರಿಗೆ ಹಾಕಿ ಮಾಡ್ತಾರೆ, ಹಾಗೆ ನಾನಾ ವರ್ಷನ್ಗಳಿದೆ. ಕೆಲವರು ಅಕ್ಕಿ ರುಬ್ಬಿಬಿಟ್ಟು ಕೂಡ ಮಾಡ್ತಾರೆ. ಓಹೋ, ಹೌದು ಹೌದು, ಅಕ್ಕಿ ರುಬ್ಬಿಬಿಟ್ಟು ಕೂಡ ಮಾಡ್ತಾರೆ. ಅಕ್ಕಿ ರುಬ್ಬಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಮತ್ತೆ ಅಕ್ಕಿ ಹಿಟ್ಟನ ಮಿಕ್ಸ್ ಮಾಡಿ ಕೂಡ ಮಾಡ್ತಾರೆ. ಅಂದ್ರೆ ಅದು ಅಡ್ಜಸ್ಟ್ ಮಾಡ್ಲಿಕ್ಕೆ ಇದು
ರುಬ್ಬಿದ್ರೆ ಎಷ್ಟಂದ್ರೆ ಸ್ವಲ್ಪ ತೆಳು ಬರುತ್ತಲ್ವಾ, ಅದರಿಂದ ಅದಕ್ಕೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಹಾಗೆ ಮಾಡ್ತಾರೆ, ಜೀರಿಗೆ ಹಾಕಿ. ಇದಕ್ಕೆ ಬೆಂಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕು. ಮೊದಲು ಹೈಯಲ್ಲಿ ಹಾಕಬೇಕು, ಅದನ್ನ ಮೊದಲು ಮುಟ್ಟಬಾರ್ದು. ಮೇಲೆ ಬಂದ್ಮೇಲೆ ನಾವು ಜಸ್ಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಹಾಕ್ಬಿಟ್ಟು ನೋಡಿ. ಈಗ ಈ ತರ ವಡೆ ಮೆದುನು ಬರ್ತದ? ಹಾ, ಜನ ಇದನ್ನ ಮೆದುನು ಮಾಡ್ತಾರೆ ಗಣಪತಿ ಹಬ್ಬದ ದಿವಸ. ಸ್ವಲ್ಪ ಮೆದು ಮಾಡಿ ತೆಗಿತಾರೆ, ಸ್ವಲ್ಪ ಕುರ್ಕುರಿ ಮಾಡಿ ತೆಗಿತಾರೆ. ಯಾಕಂದ್ರೆ ಮೆದು ಮಾಡಿದ್ದನ್ನ ಅವರು ಪಾಯಸದಲ್ಲಿ ಹಾಕಿ ತಿಂತಾರೆ, ಕಡಲೆಬೇಳೆ ಪಾಯಸದಲ್ಲಿ. ಗಣಪತಿ ಹಬ್ಬದ ಪ್ರಯುಕ್ತ ಮಾಡಿದ್ರಿಂದ ಸ್ವಲ್ಪ ಹಂಗ್ ಮಾಡ್ಕೋತಾರೆ. ಇದು ನಿಮ್ಗೆ 1 ತಿಂಗಳು 2 ತಿಂಗಳ ತನಕ ಚೆನ್ನಾಗಿ ಉಳಿಯುತ್ತೆ, ಕ್ರಿಸ್ಪಿ ಆಗಿ ಉಳಿಯುತ್ತೆ ನೋಡಿ. ಇವಾಗ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಅಂದ್ಬಿಟ್ಟು. ಕೈಯಲ್ಲಿಟ್ರೆ ಮುರಿಯತ್ತೆ, ಬಾಯಲ್ಲಿಟ್ರೆ ಕರಗತ್ತೆ, ಅಷ್ಟು ಚೆನ್ನಾಗಾಗಿದೆ ವಡೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಇದು ಗಣಪತಿ ಹಬ್ಬದ ಪ್ರಯುಕ್ತ. ನನ್ನ ಚಾನಲ್ಗೆ ಇಷ್ಟು ದಿವಸ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ ಅಂತ.